Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನಮ್ಮ ಮೋನಿಕಾ, ನಿನ್ನ ತುಂಬಾ ಸಂಸ್ಕಾರ ಇರೋಳು ಅಂತ ಅನ್ಕೊಂಡಿದ್ದೆ. ನೀನ್ ಈ ತರ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಂತದೇನ ಚಿಕ್ಕಮ್ಮ? ಏನಾಯ್ತಾ, ಇವಳು ಮಾಡಿರೋ ಗನಂಧಾರಿ ಕೆಲಸದ ಬಗ್ಗೆ ಮಾತಾಡೋದನ್ನ ಇದೇ ಕಿವಿಯಾರ ಕೇಳಿಸ್ಕೊಂಡೆ, ಇದೇ ಕಣ್ಣಾರ ನೋಡ್ದೆ. ಅಲ್ಲ ಅಕ್ಕ, ಇವಳು ನಮ್ಮೂರ್ ಚೇರ್ಮನ್ರ ಮಗಳು, ಅವ್ರ ಮೇಲಿರೋ ಗೌರವಕ್ಕೆ ಇವಳು ನೀ ಮನೇಲಿ ಇಟ್ಕೋತೀನಿ ಅಂತ ನಿಮ್ ಹತ್ರ ಪುಂಗಿ ಉದ್ದದ್ಲಲ್ಲ ಆ ಪಾರ್ವತಿ, ಈಗೇನ್ ಹೇಳ್ತೀರಾ? ಇಲ್ಲಿ ನೋಡಿದ್ರೆ ಹೆತ್ತವ್ರಿಗೆ ಗೊತ್ತಿಲ್ಲದೆ ಮದ್ವೆ ಮಾಡ್ಕೊಂಡು ಓಡ್ ಬಂದಿರೋಣ. ನಮ್ಮಂತ ಸಂಸ್ಕಾರವಂತರ ಮನೆಯಲ್ಲಿ ಸುಳ್ಳು ಹೇಳಿ ಇರಿಸ್ಕೊಂಡಿದ್ದಾಳಲ್ಲ, ಅವಳಿ ನೆಂಟವಳು ಇರ್ಬೇಕು. ಹಾಗಲ್ಲ ಚಿಕ್ಕಮ್ಮ, ಮೋನಿಕಾ ಮದ್ವೆ ಆಗಿರೋ ವಿಷಯ ಅದಕ್ಕೆ ಗೊತ್ತಿರ್ಲಿಲ್ಲ. ಸಾಕು ಸುಮ್ನಿರಪ್ಪ, ಗಂಡನ್ ತಲೆ ಕೆಡ್ಸಿ ನಮ್ಮ ಅಕ್ಕನ ಮನ್ಸಿಗೆ ಬೇಜಾರು ಮಾಡಿ ಇಡೀ ಅರಸನ್ ಕೋಟೆ ಮರ್ಯಾದೆನ ತೆಗೆದು ಹೋಗಿದ್ದಾಳೆ. ಅವಳು ಪರವಾಗಿ ಮಾತಾಡ್ಬೇಡ. ಅಲ್ಲ, ನಿನಗೆ ಜನನಿಗೆ ಇವಳು ಮದುವೆ ಆಗಿರೋದು ಗೊತ್ತು, ಇನ್ನಿವಳು ಕ್ಲೋಸ್ ಫ್ರೆಂಡ್ ಅವಳು ಪಾರ್ವತಿ, ಅವಳಿಗೆ ಗೊತ್ತಿರಲ್ವಾ? ದಾಮಿನಿ, ಮನೆಗೆ ಬಂದವ್ರ ಮುಂದೆ ಬೇರೆಯವ್ರ ವಿಷಯ ಮಾತಾಡಬಾರ್ದು ಅನ್ನೋದು ಗೊತ್ತಿಲ್ಲ ನಿನಗೆ? ಹೋಗ್ ಬನ್ನಿ, ಒಳ್ಳೇದಾಗ್ಲಿ. ಜನನಿ, ಅವಳಿಗೆ ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ಕೊಡಮ್ಮ. ಸರಿಯತ್ತೆ. ದಾಂಪತ್ಯ ಜೀವನ ಸುಖವಾಗಿರಲಿ ಅಂತ ದೇವರಲ್ಲಿ ಕೇಳಿಕೊಂಡು ಬಲಗಾಲಿಟ್ಟು ಒಳಗಡೆ ಬಾಮಗಳೇ ಬನ್ನಿ ದೊಡ್ಡದು ಬಂದ್ರೆ. ಅಕ್ಕ, ಈ ಮನೆಗೆ ಇವಾಗ ಒಂದು ಕಳೆ ಬಂತು ನೋಡು. ಜೀ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.